ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಎಲ್ಲರ ಆಸೆ ಆ ಮನೆಗೆ ಫರ್ನಿಚರ್ ತಗೋಬೇಕು ಅಂದವಾಗಿ ಡೆಕೋರೇಟ್ ಮಾಡಬೇಕು ಅನ್ನೋದು ಮಧ್ಯಮ ವರ್ಗದವರ ಕನಸಾಗಿರುತ್ತೆ ಅಂತವರಿಗಾಗಿ ಅತಿ ಕಮ್ಮಿ ಬೆಲೆಯಲ್ಲಿ ಹೈ ಕ್ಲಾಸ್ ಫರ್ನಿಚರ್ ಗಳನ್ನು ಒಂದೇ ಸೂರಿನಲ್ಲಿ ಮಾರಾಟ ಮಾಡಲಾಗುತ್ತಿದೆ ನಿಮ್ಮ ಪವರ್ ಟಿವಿ ಫರ್ನಿಚರ್ ಎಕ್ಸ್ಪೋ ಆಯೋಜಿಸಿದೆ ಇಂಡಿಯಾ ಫರ್ನಿಚರ್ ಹೋಮ್ ಡೆಕೋರ್ ಎಕ್ಸ್ಪೋ ಜೆಪಿ ನಗರ ಶುಭ್ ಕನ್ವೆನ್ಷನ್ ಸೆಂಟರ್ 7ನೇ ಹಂತದಲ್ಲಿ ನಡೆಯತಾ ಇದೆ ಇಂದು ಕೊನೆಯ ದಿನದ ಫರ್ನಿಚರ್ ಎಕ್ಸ್ಪೋ ನಡೆಯತಾ ಇದೆ ಇವತ್ತು ಕೊನೆಯ ದಿನ ಈ ಎಕ್ಸ್ಪೋದಲ್ಲಿ ಗೃಹ ಅಲಂಕಾರ ಕಂಪನಿಗಳ ಅತ್ಯದ್ಭುತ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿ ಮನೆಗೆ ಅಗತ್ಯವಾಗಿರುವ ವಸ್ತುಗಳನ್ನು ಆಕರ್ಷಕ ಬೆಲೆಯಲ್ಲಿ ಖರೀದಿ ಮಾಡಬಹುದಾಗಿದೆ ಹೊಸ ಮನೆ ಕಟ್ಟುವವರಿಗೆ ಸಿಲಿಕಾನ್ ಸಿಟಿಯಲ್ಲಿ ಫರ್ನಿಚರ್ ಎಕ್ಸ್ಪೋ ಬೆಸ್ಟ್ ಪ್ಲೇಸ್ ಆಗಿದ್ದು ಈ ಮೇಳ ಎಲ್ಲರ ಗಮನವನ್ನ ಸೆಳೆಯುತ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಕೃಷ್ಣ ಪವರ್ ಟಿವಿ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ ಹೇಗಿದೆ ಜನರ ರೆಸ್ಪಾನ್ಸ್ ರಾಮ್ ಬೆಂಗಳೂರಿನ ಜೆಪಿ ನಗರದಲ್ಲಿ ಕಳೆದ 4 ದಿನಗಳಿಂದ ಪವರ್ ಟಿವಿ ಸಹಯೋಗದಲ್ಲಿ ಫರ್ನಿಚರ್ ಎಕ್ಸ್ಪೋ ನಡೀತಾ ಇದೆ ಕಳೆದ 4 ದಿನಗಳಿಂದ ಬೆಂಗಳೂರು ಮಾತ್ರ ಅಲ್ಲದೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದು ತಮಗೆ ಬೇಕಾದಂತ ಫರ್ನಿಚರ್ ಗಳನ್ನು ಖರೀದಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇವತ್ತು ಕೊನೆಯ ದಿನ ಆಗಿರೋ ಕಾರಣದಿಂದಾಗಿ ಕೊನೆಯ ದಿನಗಳಲ್ಲಿ ತಮಗೆ ಬೇಕಾದಂತ ಫರ್ನಿಚರ್ ಗಳನ್ನು ಖರೀದಿ ಮಾಡಬೇಕು ಅಂತ ಬೆಂಗಳೂರಿನ ವಿವಿಧ ಭಾಗಗಳಿಂದ ಜನ ಕೂಡ ಬೆಳಗಿನಿಂದ ಕೂಡ ಬರ್ತಾ ಇದ್ದಾರೆ ಈಗ ಬೆಂಗಳೂರಿನ ಜೆಪಿ ನಗರದ ಒಂದು ಕನ್ವೆನ್ಷನ್ ಹಾಲ್ ನಲ್ಲಿ ನಡೆಯುತ್ತಿರುವಂತ ಫರ್ನಿಚರ್ ಎಕ್ಸ್ಪೋದಲ್ಲಿ ಕೂಡ ಬೆಳಗಿನಿಂದ ಸಾಕಷ್ಟು ಜನ ಕೂಡ ಬರ್ತಾ ಇದ್ದಾರೆ ನಾನು ತೋರಿಸ್ತೀನಿ ರಾಮ್ ಯಾವ ರೀತಿ ಫರ್ನಿಚರ್ ಎಕ್ಸ್ಪೋಗೆ ಇವತ್ತು ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ರಾಮ್ ನಾವು ನೋಡ್ತಾ ಇದೀವಿ ಇವತ್ತು ಬೆಂಗಳೂರಿನ ಫರ್ನಿಚರ್ ಎಕ್ಸ್ಪೋದಲ್ಲಿ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ತಮಗೆ ಬೇಕಾದಂತ ವಸ್ತುಗಳನ್ನ ಬಗೆಬಗೆಯ ವೆರೈಟಿ ವೆರೈಟಿ ಫರ್ನಿಚರ್ ಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಕುಟುಂಬ ಸಮೇತರಾಗಿ ಕೂಡ ಬಂದು ತಮಗೆ ಬೇಕಾದಂತ ಫರ್ನಿಚರ್ ಗಳನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವು ಗ್ರಾಹಕರು ಕೂಡ ಇದ್ದಾರೆ ರಾಮ್ ನಾನು ಮಾತಾಡ್ತೀನಿ ಸರ್ ಫರ್ನಿಚರ್ ಎಕ್ಸ್ಪೋಗೆ ಬಂದಿದ್ರೆ ಏನು ಅನಿಸ್ತಾ ಇದೆ ಸರ್ ಇದು ನಮಗೆ ಬಹಳ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಬೆಳಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ವಿ ನಾವು ಕೆಂಗೇರಿಯಿಂದ ಬಂದಿದ್ದೀವಿ ಇದನ್ನ ಏನಾನ ಒಂದು ಪರ್ಚೇಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದ್ವಿ ನೋಡಿದ್ರೆ ಬಹಳ ತುಂಬಾ ಚೆನ್ನಾಗಿದೆ ಅದರಿಂದ ಇದೊಂದು ಉಯ್ಯಾಲೆ ನೋಡ್ತಾ ಇದ್ದೀವಿ ಹೌದು ಉಯ್ಯಾಲೆ ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ಆರ್ಗನೈಸರ್ ಅವರು ಏನು ಇದು ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಏನು ಇಷ್ಟ ಆಯ್ತು ಸರ್ ಈ ಫರ್ನಿಚರ್ ಎಕ್ಸ್ಪೋದಲ್ಲಿ ಅಂತ ಎಲ್ಲ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಬಹಳ ಸೊಗಸಾಗಿದೆ ನಾವು ಒಂದೇ ಕಡೆ ಈ ತರ ಇಷ್ಟು ಐಟಂ ಗಳನ್ನು ನೋಡೋದಿಕ್ಕೆ ಆಗಲ್ಲ ಇಲ್ಲಿ ಎಲ್ಲಾ ತರನು ನೋಡಬಹುದು ಎಲ್ಲಾ ಐಟಂ ಚೆನ್ನಾಗಿದೆ ಅಂತ ನಾವು ಭಾವಿಸ್ತಾ ಇದೀವಿ ಸರ್ ನೀವೇನ್ ಹೇಳ್ತೀರಾ ಸರ್ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೊದಲು ವೈಟ್ ಪ್ಯಾಲೆಸ್ ಅಲ್ಲಿ ನೋಡಿದ್ದೋ ಅದಾದ ಮೇಲೆ ಇಲ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ನೋಡೋಣ ಅಂತ ಬಂದಿದ್ದೀವಿ ಆಲ್ರೆಡಿ ಒಂದು ತಗೊಂಡಿದ್ದೀವಿ ಈಗ ಒಂದು ಮಾತಾಡ್ತಾ ಇದೀವಿ ಇದನ್ನ ತಗೊಳ್ಳೋಣ ಅಂತ ತುಂಬಾ ಚೆನ್ನಾಗಿ ಡಿಸ್ಕೌಂಟ್ ಕೂಡ ಮಾಡಲಾಗಿದೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಕೊನೆ ದಿವಸ